ಆಗಿದೆ. ಈ ವರ್ಷ ಇದುವರೆಗೂ 11,18,527 ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಾಶ ಆಗಿದೆ. ಆದರೆ ಸರ್ಕಾರ ಒಂದೇ ಒಂದು ರೈತನಿಗೆ ಒಂದೇ ಒಂದು ಹೆಕ್ಟರ್ಗೆ ಒಂದೇ ಒಂದು ಎಕರೆಗೆ ಇದುವರೆಗೂ ಕೂಡ ಒಂದು ಪೈಸೆ ಪರಿಹಾರವನ್ನು ಕೂಡ ಕೊಡಲಿಲ್ಲ. ಕಳೆದ ವರ್ಷ ನಮ್ಮ ಸರ್ಕಾರದ ಅವಧಿಯಲ್ಲಿ 39,74,741 ಹೆಕ್ಟರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿತ್ತು. ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ನಷ್ಟ ಆಗಿತ್ತು. ಅವತ್ತಿನ ದಿವಸ ನಾವು ಕೇಂದ್ರ ಸರ್ಕಾರವನ್ನು ಕಾಯಲಿಲ್ಲ. ಕೇಂದ್ರ ಸರ್ಕಾರ ಪರಿಹಾರ ಕೊಡ್ತದೆ ಅಂತೇಳಿ ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸಿ ಕೇಂದ್ರ ಸರ್ಕಾರ ಕೊಟ್ಟಾಗ ಕೊಡ್ತೀವಿ ಅಂತ ಹೇಳಿಲ್ಲ. ಅವತ್ತಿನ ದಿವಸ NDRF ರೂಲ್ಸ್ ಪ್ರಕಾರ 6,800 ರೂಪಾಯಿ ಒಂದು ಹೆಕ್ಟರ್ಗಿದ್ರೆ ನಮ್ಮ ಸರ್ಕಾರ 13,600 ರೂಪಾಯಿ ಅಂದರೆ 1x ಮಾಡಿ ನಾವು ರೈತರಿಗೆ ಪರಿಹಾರನ ಕೊಟ್ಟಿದ್ದೀವಿ. ಹಾರ್ಟಿಕಲ್ಚರ್ಗೆ 25,000ಕ್ಕೆ ಏರಿಸಿದ್ವಿ. ಇರಿಗೇಷನ್ 18,000 ಇದ್ದದನ್ನು 28,000 ರೂಪಾಯಿಗೆ ನಾವು ಪರ್ ಹೆಕ್ಟರ್ನ ಏರಿಸಿ ಒಟ್ಟು ಕಳೆದ ವರ್ಷ ನಾವು 2,100 ಕೋಟಿ ರೂಪಾಯಿಗಳನ್ನು 14,62,841 ರೈತರಿಗೆ 2,003 ಕೋಟಿ ರೂಪಾಯಿಗಳನ್ನು ಕಳೆದ ವರ್ಷ ನಾವು ಪರಿಹಾರವಾಗಿ ಕೊಟ್ಟಿದ್ವಿ. ಅವತ್ತು ನಾವು ಕೇಂದ್ರ ಸರ್ಕಾರವನ್ನು ಕಾಯ್ಕೊಂಡು ಕುಂತಿರ್ಲಿಲ್ಲ. ನಮ್ಮ ರಾಜ್ಯದ ರೈತರು ಬದುಕಬೇಕು, ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ, ಅತಿವೃಷ್ಟಿಗೆ ಒಳಗಾಗಿ ಬೆಳೆಯನ್ನು ಹಾಳು ಮಾಡ್ಕೊಂಡಿದ್ದಾರೆ ಅಂತೇಳಿ ಕೂಡಲೇ ನಾವು ಸರ್ವೆ ಪ್ರಾರಂಭ ಮಾಡಿ ಸರ್ವೆ ರಿಪೋರ್ಟ್ ಬಂದು 48 ಗಂಟೆಯೊಳಗೆ ನಾವು ಪರಿಹಾರವನ್ನು ನಮ್ಮ ರಾಜ್ಯದ ರೈತರಿಗೆ ವಿತರಣೆ ಮಾಡಿ ನಮ್ಮ ರಾಜ್ಯದ ರೈತರನ್ನ ನಾವು ಬದುಕಿಸಿದ್ವಿ. ಅದರ ಜೊತೆಗೆ ಬೆಳೆ ವಿಮೆ ಕೂಡ ಅತಿ ಹೆಚ್ಚು ಬೆಳೆ ವಿಮೆಯನ್ನು ನಾವು ಕೊಟ್ಟಿದ್ವಿ. ಇವತ್ತು ರಾಜ್ಯ ಸರ್ಕಾರ ಬರೀ ಕೇಂದ್ರದ ಕಡೆ ಬಟ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಹೊರತು ಹಾಗಾದ್ರೆ ನಿಮ್ಮ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರ ರೈತರಿಗೆ ಸಂಬಂಧ ಇಲ್ವಾ? ಕೇವಲ ನೀವು ಗ್ಯಾರಂಟಿಗಳಿಗೆ ಮಾತ್ರ ಸೀಮಿತ ಆಗಿದ್ದೀರಾ? ಗ್ಯಾರಂಟಿಗಳನ್ನು ಪೂರೈಕೆ ಮಾಡೋದು ಅಷ್ಟೇನಾ ನಿಮ್ಮ ಕೆಲಸ? ಈ ರಾಜ್ಯದ ರೈತರು ಬದುಕಬೇಕೋ ಬೇಡೋ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಇದುವರೆಗೂ ಒಬ್ಬರೇ ಒಬ್ಬ ಸಚಿವರು ಒಬ್ಬ ರೈತನ ಹೊರಗೆ ಹೋಗಲಿಲ್ಲ, ಒಬ್ಬ ರೈತರ ಬೆಳೆ ನಷ್ಟ ಆಗಿದೆ ಅಂತ ನೋಡಲಿಲ್ಲ, ರೈತರ ಬೆಳೆ ಅಂದಾಜು ಇವತ್ತಿನವರೆಗೂ ಅಜ್ಮಾಯಿಸ್ ಮಾಡೋಕ್ಕಾಗಿಲ್ಲ, ಎಷ್ಟು ಬೆಳೆ ನಷ್ಟ ಆಗಿದೆ ಅಂತ ಹೇಳೋಕ್ಕಾಗಿಲ್ಲ. ಕೇವಲ ಸುಮ್ಮನೆ ಊಹಾಪೋಹಗಳು ಬರ ಇವರೇ ಲೆಕ್ಕ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಲೆಕ್ಕ ಬರೆದಿದ್ದೀವಿ, ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ರಾಜ್ಯ ಸರ್ಕಾರ ರೈತರಿಗೆ ಸಂಬಂಧ ಇಲ್ವಾ? ಈ ರಾಜ್ಯದ ರೈತರು ನಿಮಗೆ ಓಟ್ ಹಾಕ್ಲಿಲ್ವಾ? ಈ ರಾಜ್ಯದ ರೈತರಿಂದ ನೀವು ಇವತ್ತು ಆಡಳಿತ ಮಾಡ್ತಾ ಇಲ್ವಾ? ಯಾಕೆ ರೈತರ ಬಗ್ಗೆ ನೀವು ಕಡೆಗಣಿಸ್ತಾ ಇದ್ದೀರಿ, ರೈತರನ್ನ ಮಲ್ತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದೀರಿ ಅನ್ನೋದನ್ನ ಈ ರಾಜ್ಯ ಸರ್ಕಾರ ಉತ್ತರ ಕೊಡ್ಬೇಕಾಗಿದೆ.